ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಿಮ್ಮ ಪ್ರೀತಿಯ ಸತೀಶ್ ಸರ್ ಅವರ ನಮಸ್ಕಾರಗಳು. ಸುಮಾರು ದಿನ ಆಗ್ಬಿಡ್ತು ಯಾವುದೇ ಒಂದು ವಿಡಿಯೋನ ಯೂಟ್ಯೂಬ್ನಲ್ಲಿ ನಾನು ಅಪ್ಲೋಡ್ ಮಾಡಿರಲಿಲ್ಲ. ನಂದು ಯಾವುದೋ ಒಂದು ವೈಯಕ್ತಿಕ ಕಾರಣ ಇತ್ತು, ಅದಕ್ಕೋಸ್ಕರ ಮಾಡೋಕ್ಕಾಗಿರಲಿಲ್ಲ. ಈಗ ಡಿಪ್ಲೊಮೋ ಓದ್ತಾ ಇರತಕ್ಕಂಥ ವಿದ್ಯಾರ್ಥಿಗಳು ಅಥವಾ ಡಿಪ್ಲೊಮೋ ಕೋರ್ಸ್ ಕಂಪ್ಲೀಟ್ ಆಗಿರತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಕೆಲವೊಂದಷ್ಟು ವಿದ್ಯಾರ್ಥಿಗಳದ್ದು ಈ ಇಂಜಿನಿಯರಿಂಗ್ ಮ್ಯಾಥ್ಸ್ 1 ಫೇಲ್ ಆಗಿರುತ್ತೆ. ಸುಮಾರು ವರ್ಷಗಳಾಗಿರ್ತದೆ. ನೋಡಿ, ನನಗೆ ಮೆಸೇಜ್ ಹಾಕಿದ್ರು, ನಿನ್ನೆ ಒಂದು ಯಾರೋ ಮೆಸೇಜ್ ಹಾಕಿದ್ರು, 2014 ಬ್ಯಾಚ್ ಸರ್, ನಾನು M1 M2 ಪಾಸ್ ಆಗಿಲ್ಲ. ನೋಡಿ, ಹೌ ಟು ಪಾಸ್ M1 in 10 days ಅಂದ್ಬಿಟ್ಟು 12 ವಿಡಿಯೋಸ್ನ ಮಾಡಿದ್ದೀನಿ. ಹೌ ಟು ಪಾಸ್ M1 in 10 days ಅಂತ 12 ವಿಡಿಯೋ ಮಾಡಿದ್ದೀನಿ. ನೀವು ಆ 12 ವಿಡಿಯೋಗಳನ್ನು ನೋಡಿದ್ರೆ ಖಂಡಿತವಾಗ 100% ಪಾಸ್ ಮಾಡ್ಬೋದು. ಇಂಟರ್ನಲ್ ನಿಮ್ಮದು 0 ಇದ್ರೂ ಪರವಾಗಿಲ್ಲ, 45 ಮೇಲೆ ಆರಾಮದಲ್ಲಿ ತೊಗೋಬೋದು. 60 ನಂಬರು 100% ತೊಗೋಬೋದು. ನಿಮ್ಮದು ಇಂಟರ್ನಲ್ 10 ಇದ್ದರೆ ಏನು ತೊಂದರೆನೇ ಇಲ್ಲ. ಆ 12 ವಿಡಿಯೋಸ್ನ ನೋಡಿಬಿಟ್ರೆ ಆರಾಮಾಗಿ ಪಾಸ್ ಆಗ್ಬಿಡ್ತೀರಾ. ಈಗ ನಿಮಗೆ ಒಂದು ಡೌಟ್ ಇರ್ತದೆ, ಎಕ್ಸಾಮ್ ನಡೀತದೋ ಇಲ್ವೋ. ಎಕ್ಸಾಮ್ ನಡೀಲಿ ಬಿಡಲಿ, ನನ್ನ ಪ್ರಕಾರ ಮಾಡ್ಬೋದು. ಅವರು ಫೇಲ್ ಆಗಿರೋ ಕ್ಯಾಂಡಿಡೇಟ್ಗೆ ಎಕ್ಸಾಮ್ ಅಂತೂ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಕ್ಸಾಮ್ ಇರಲಿ ಬಿಡಲಿ, ನೀವು ಒಂದ್ಸಲಿ 10-12 ವಿಡಿಯೋಗಳನ್ನು ನೋಡಿಬಿಟ್ರೆ, ಯಾರ್ಯಾರು M1 ಫೇಲ್ ಆಗಿದ್ದೀರಾ ಅವರು ಈ 12 ವಿಡಿಯೋಗಳನ್ನು ನೀವು ನೋಡಿಬಿಟ್ರೆ, ಅವರು ಯಾವಾಗಾದರೂ ಎಕ್ಸಾಮ್ ಮಾಡಲಿ, ಎಕ್ಸಾಮ್ ಟೈಮಲ್ಲಿ ಇನ್ನೊಂದ್ಸಲಿ ರಿವಿಷನ್ ಮಾಡಿದ್ರೆ ನೀವು 100% ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ. ನಾನು ಈ 12 ವಿಡಿಯೋಗಳನ್ನ ಎಸ್ಪೆಷಲಿ ಫೇಲ್ ಆಗಿರೋ ಕ್ಯಾಂಡಿಡೇಟ್ಸ್ಗೇನೆ ಮಾಡಿರೋದು. ನನ್ನ ಈ ವಿಡಿಯೋನ ನಾನು ಲಾಸ್ಟ್ ಇಯರ್ ಮಾಡಿದ್ದೆ. ಈ ವಿಡಿಯೋನ ನೋಡಿ, ಬರೀ ವಿಡಿಯೋ ನೋಡಿ ಸುಮಾರು ಪಾಸ್ ಆಗಿದ್ದಾರೆ, ಸುಮಾರು ಜನ ಪಾಸ್ ಆಗಿದ್ದಾರೆ. ನೀವು ಕಾಮೆಂಟಲ್ಲಿ ನೋಡ್ಬೋದು, ಬೇಕಾದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹೋಗಿ ನೋಡ್ಬೋದು ಎಷ್ಟು ಜನ ಪಾಸ್ ಆಗಿದ್ದಾರೆ, ಅಲ್ಲೇ ಬರುತ್ತೆ. ಅದರಿಂದ ಯಾರ್ಯಾರು M1 ಫೇಲ್ ಆಗಿದ್ದೀರಾ ಅವ್ರಿಗೆ ಅವ್ರಿಗೋಸ್ಕರನೇ ಮಾಡಿರ್ತಕ್ಕಂಥ 12 ವಿಡಿಯೋಸ್ ಇದ್ದಾವೆ. ಹೌ ಟು ಪಾಸ್ M1 in 10 days ಅಂದ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಹೋದರೆ ನಿಮಗೆ ಪ್ಲೇಲಿಸ್ಟಲ್ಲೆಲ್ಲ ಸಿಗ್ತವೆ. ಆ 10 ವಿಡಿಯೋಗಳು 12 ವಿಡಿಯೋಗಳನ್ನ ಒಂದಾದ್ಮೇಲೆ ಒಂದು ನೋಡ್ತಾ ಬನ್ನಿ. ದಿನ ಒಂದೊಂದು ವಿಡಿಯೋ ನೋಡಿ, ಆ ವಿಡಿಯೋ ನೋಡ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡಬೇಕು. ಮೊದಲನೇ ದಿನ ಒಂದು ವಿಡಿಯೋ ನೋಡಿ, ಆ ವಿಡಿಯೋನಲ್ಲಿ ಯಾವ್ಯಾವ ಲೆಕ್ಕ ಮಾಡಿದ್ರು ಆ ಲೆಕ್ಕ ಎಲ್ಲ ಪ್ರಾಕ್ಟೀಸ್ ಮಾಡಿ. ಒಂದು ದಿನಕ್ಕೆ ಒಂದೇ ವಿಡಿಯೋ 10 ದಿನ ಮಾಡಿದ್ರೆ ನಿಮ್ಗೆ ಮುಗ್ದಾಯ್ತು, M1 ಪಾಸ್ ಅಂದ್ಕೊಳ್ಳಿ. ಎಕ್ಸಾಮ್ ಯಾವಾಗಾರ ಮಾಡಲಿ, ಎಕ್ಸಾಮ್ ಅನೌನ್ಸ್ ಆಗಬೇಕು ಅಂತಂದರೆ ಒಂದು 1 month 15 ದಿವಸನಾರ ಟೈಮ್ ಇದ್ದೇ ಇರ್ತದೆ. ಅವಾಗ ಇನ್ನೊಂದ್ಸಲ ರಿವಿಷನ್ ಮಾಡ್ಕೊಂಡ್ರೆ ನೀವು 100% ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ, ಆರಾಮದಲ್ಲಿ ಪಾಸ್ ಆಗ್ಬೋದು ಅಂತ ಹೇಳ್ತಾ. ನೋಡಿ, ನನ್ನ ವಿಡಿಯೋಸ್ನ ದಯಮಾಡಿ ನೋಡಿ, ಯಾರ್ಯಾರು M1 ಫೇಲ್ ಆಗಿದ್ದೀರಾ ಅವರೆಲ್ಲ ನೋಡಿ, ನಿಮ್ಮ ಫ್ರೆಂಡ್ಸ್ಗಳು ಫೇಲ್ ಆಗಿರೋರು ಇದ್ದರೆ ಅವ್ರಿಗೂ ನನ್ನ ವಿಡಿಯೋನ ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲನ್ನು ಹೆಚ್ಚೆಚ್ಚು ವೀಕ್ಷಣೆ ಮಾಡಿ ಅಂತ ಹೇಳ್ತಾ. ಯಾರ್ಯಾರು ಫೇಲ್ ಆಗಿದ್ದೀರ ಅವರೆಲ್ಲ ಯಾವುದೇ ಕಾರಣಕ್ಕೂ ಹೆದರ್ಕೋಬೇಕಾಗಿಲ್ಲ, ನನ್ನ ವಿಡಿಯೋ ನೋಡಿದ್ರೇ ನಿಮಗೆ ಕಾನ್ಫಿಡೆನ್ಸ್ ಬಂದ್ಬಿಡ್ತದೆ, ಹೇ ಪಾಸ್ ಮಾಡ್ತೀನಿ ಬಿಡು ಅಂತ. ಆ ವಿಡಿಯೋದಲ್ಲಿ ಡೀಟೇಲ್ ಆಗಿ ಮಾಡಿದ್ದೀನಿ. ಬೇರೆ ಯಾವ ನೀವು ನೋಟ್ಸ್ ಓದಂಗಿಲ್ಲ, ಯಾವುದೇ ಟ್ಯೂಷನ್ನು ಬೇಕಾಗಿಲ್ಲ, ಯಾರ ಹತ್ರ ಹೇಳಿಸ್ಕೋಬೇಕಾಗೂ ಇಲ್ಲ, ಎಲ್ಲ ಅಲ್ಲೇ ಇದೆ. ಅದರಿಂದ ಆ ವಿಡಿಯೋಸ್ ನೋಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ನನ್ನ ಈ ಕ್ಲಾಸಿಂದ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.